ಪ್ರವಾಹ ಪೀಡಿತ ಕೊಡಗು ಜಿಲ್ಲೆಗೆ ಕೇಂದ್ರ ಸಚಿವ ಸದಾನಂದ ಗೌಡರು ಭೇಟಿ ಕೊಟ್ಟಿದ್ದಾರೆ. ನಿನ್ನೆಯಿಂದಲೂ ಕೂಡ ಕೊಡಗಿನಲ್ಲೇ ಉಳಿದುಕೊಂಡಿದ್ದಾರೆ ಕೇಂದ್ರ ಸಚಿವರು. ಜೊತೆಗೆ ಅಲ್ಲಲ್ಲಿ ಕೆಲವೊಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸಂತ್ರಸ್ತರಿಗೆ ಸಾಂತ್ವನದ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯಾದಂತಹ ಸವಲತ್ತನ್ನು ನಾವು ನಿಮಗೆ ಕೊಡಿಸ್ತೀವಿ, ಮನೆ ಕಟ್ಕೊಡ್ತೀವಿ, ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡುತ್ತೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸೊ ಇವತ್ತು ಕೂಡ ತಮ್ಮ ಪ್ರವಾಸವನ್ನು ಮುಂದುವರಿಸಿದ್ದಾರೆ ಕೇಂದ್ರ ಸಚಿವ ಸದಾನಂದ ಗೌಡ. ಕೊಡಗು ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡುವುದರ ಮುಖಾಂತರ ಅಲ್ಲಿನ ಜನಗಳಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಯಾವ ರೀತಿಯಾದಂತಹ ಹಾನಿಯಾಗಿದೆ, ಆ ಹಾನಿಯನ್ನು ಹೇಗೆ ತುಂಬಿಕೊಡಬೇಕು, ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ನಿರಂತರವಾಗಿ ಕೇಂದ್ರ ಸರ್ಕಾರದ ಜೊತೆ ಸಂಪರ್ಕದಲ್ಲಿದ್ದಾರೆ. ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೇಂದ್ರ ಸಚಿವರು ನೀಡಿದ್ದಾರೆ. ಓಕೆ, ನೀವೀಗ ನೋಡ್ತಾ ಇದ್ದೀರಾ ನೇರ ಪ್ರಸಾರದಲ್ಲಿ ಸದಾನಂದ ಗೌಡರು ಕೆಲವು ಜಾಗಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ. ಮಳೆಯ ಪ್ರಮಾಣ ತಗ್ಗಿದೆ, ಎಲ್ಲೆಲ್ಲಿ ಗುಡ್ಡ ಕುಸಿತವಾಗಿದೆ, ಎಲ್ಲೆಲ್ಲಿ ರಸ್ತೆಗಳು ಕೊಚ್ಕೊಂಡು ಹೋಗಿದೆ, ಎಲ್ಲೆಲ್ಲಿ ಪ್ರವಾಹ ಬಂದಿದೆ, ಇದೆಲ್ಲವನ್ನು ಖುದ್ದು ರಸ್ತೆಯ ಮುಖಾಂತರವೇ ತೆರಳಿ ಸದಾನಂದ ಗೌಡರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸದಾನಂದ ಗೌಡರು ಕೇಂದ್ರ ಸಚಿವರು, ಜೊತೆಗೆ ಕೊಡಗು ಆ ಭಾಗಕ್ಕೆ ಅವರು ಸಂಸದರು ಅಲ್ಲದೆ ಹೋದರೂ ಕೂಡ ಕೇಂದ್ರ ಸರ್ಕಾರದ ಜೊತೆ ಸಂಪರ್ಕವನ್ನು ಸಾಧಿಸಿ ಇವರಿಗೆ ಬೇಕಾದಂತಹ ಅನುಕೂಲಗಳನ್ನ ಮಾಡಿಕೊಡೋದಕ್ಕೆ ಅಂತಂದ್ಬಿಟ್ಟು ಬಿಜೆಪಿಯ ನಾಯಕರು ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಈಗ ಕೊಡಗಿನಲ್ಲೇ ಬೀಡ್ಬಿಟ್ಟಿದ್ದಾರೆ. ಅನುಕೂಲತೆಗಳನ್ನ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡ್ತಾರೆ. ಈ ರೀತಿ ಕೆಂಪು ನೀರೆಲ್ಲ ಮಣ್ಣು ಓಕೆ, ನೀವೀಗ ನೋಡ್ತಾ ಇದ್ದೀರಾ ಮತ್ತೊಂದು ದೃಶ್ಯಾವಳಿ. ಚಿಕ್ಕಮಗಳೂರಿನ ಕುದುರೆ ಮುಖದಲ್ಲಿ ಗುಡ್ಡ ಕುಸಿತವಾಗಿರ್ತಕ್ಕಂಥದ್ದು, ಆ ಗುಡ್ಡ ಕುಸಿತಿರೋದು ರಸ್ತೆ ಮೇಲೇನೆ, ರಸ್ತೆ ಪಕ್ಕದಲ್ಲೇ ಗುಡ್ಡ ಇತ್ತು, ಆ ಗುಡ್ಡ ಕುಸಿದು ರಸ್ತೆ ಬ್ಲಾಕ್ ಆಗಿದೆ, ಜನಗಳಿಗೆ ಓಡಾಡೋದು ತೊಂದರೆ ಆಗ್ತಾ ಇದೆ. ಹಾಗಾಗಿ ತಮ್ಮ ತಮ್ಮ ವೆಹಿಕಲ್ಸ್ಗಳನ್ನ ಬಿಟ್ಟು ಜನ ನಡ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಎರಡು ದಿನಗಳಿಂದ ಚಿಕ್ಕಮಗಳೂರಿನಲ್ಲಿ ಮಳೆ ಬಿಡುವನ್ನು ಕೊಟ್ಟಿತ್ತು, ಆದರೆ ಇವತ್ತು ಮತ್ತೆ ಜಾಸ್ತಿ ಆಗಿದೆ. ಕಳಸ, ಕುದುರೆಮುಖ, ಕೆರೆಕಟ್ಟೆ ಮತ್ತು ಕಿಗ್ಗ ಈ ಭಾಗದಲ್ಲಿ ಜಾಸ್ತಿ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರು, ಕೊಪ್ಪ, ಮೂಡಿಗೆರೆ ಮತ್ತು ಎನ್ ಆರ್ ಪುರದಲ್ಲಿ ಸಾಧಾರಣವಾದ ಮಳೆಯಾಗ್ತಾ ಇದೆ. ಜಿಲ್ಲೆಯಲ್ಲಿ ಈಗಾಗಲೇ ತುಂಗಾ, ಭದ್ರಾ ಮತ್ತು ಹೇಮಾವತಿ ನದಿಗಳು ಭೋರ್ಗರಿತಾ ಇವೆ. ಕಳಸ ಮತ್ತು ಹೊರನಾಡಿಗೆ ಸಂಪರ್ಕ ಕಲ್ಪಿಸುವ ಮೂಡಿಗೆರೆಯಲ್ಲಿ ಇರತಕ್ಕಂಥ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ. ಗುಡ್ಡ ಕುಸಿತ ಮುಖ್ಯವಾಗಿ ಇಲ್ಲಿನ ಜನಗಳಿಗೆ ಮಳೆಗಿಂತಲೂ ಹೆಚ್ಚಾಗಿ ಕಾಡ್ತಾ ಇರತಕ್ಕಂಥದ್ದು ಗುಡ್ಡ ಕುಸಿತ. ಆ ಗುಡ್ಡ ಕುಸಿತದಿಂದಾಗಿ ಚಿಕ್ಕಮಗಳೂರು ಭಾಗದಲ್ಲಿ ಸಾಕಷ್ಟು ಹಾನಿಯಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣ ಗೌಡ ಅವರಿಂದ. ನಾರಾಯಣ ಗೌಡ, ಎರಡು ದಿವಸದಿಂದ ಏನೋ ಬಿಡ್ತಿ ಕೊಟ್ಟಿತ್ತು ಮಳೆ, ಬಟ್ ಇವತ್ತಿನ ಪರಿಸ್ಥಿತಿ ಹೇಗಿದೆ ತಾವು ಕಂಡಂತೆ? ಹೌದು ಅರವಿಂದ್, ಏನ್ ಕಳೆದ ಎರಡು ದಿನಗಳಿಂದ ಏನ್ ಬಿಡುವು ನೀಡಿತ್ತು ಮಳೆ, ನಿನ್ನೆ ರಾತ್ರಿಯಿಂದ ಮತ್ತೆ ಅದೇ ಪ್ರಮಾಣದಲ್ಲಿ ಸುರಿತದೆ. ಏನು ಆ ಕುಂಭದ್ರೋಣ, ಪುನರ್ವಸು ಮತ್ತೆ ಆಶ್ಲೇಷ ಮಳೆಯಿಂದ ಕಂಗಾಲಾಗಿದ್ದಂತ ಮಲೆನಾಡಿಗರು ಈಗ ನಿನ್ನೆ ರಾತ್ರಿಯಿಂದ ಒಂದೇ ಸಮನೆ ಧಾರಾಕಾರವಾಗಿ ಸುರಿತಿರುವಂತ ಈ ಏನೊಂದು ಸ್ವಾತಿ ಮಳೆಯಿಂದ ಕಂಗೆಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲಂದ್ರಲ್ಲಿ ನೀರು ನುಗ್ತಾ ಇದೆ. ಏನು ಆ ತುಂಗಾಭದ್ರಾ ಮತ್ತೆ ಹೇಮಾವತಿ ಈ ಮೂರು ನದಿಗಳು ಕೂಡ ಮೈದುಂಬಿ ಹರಿತಿದ್ದು, ಅಕ್ಕಪಕ್ಕದ ಸಾಕಷ್ಟು ಪ್ರಮಾಣದ ಆ ಸಾವಿರಾರು ಎಕರೆನಲ್ಲಿ ಬೆಳೆದಂತ ಭತ್ತ ಆಗ್ಬೋದು, ಕಾಫಿ, ಮೆಣಸು, ಈಗ ಪ್ರತಿಯೊಂದು ಕೂಡ ಜಲಾವೃತವಾಗಿದೆ. ಕಾಫಿ ಅಡಿಕೆ ತೋಟಗಳಲ್ಲಿ ಈಗಾಗಲೇ ಒಂದೊಂದು ಕೆಲವು ತೋಟಗಳಲ್ಲಿ ಏನು ನದಿ ಅಕ್ಕಪಕ್ಕ ಇರುವಂತಹ ತೋಟಗಳಲ್ಲಿ 4-5 ಅಡಿ ನೀರು ನಿಲ್ಲೋ ಮಟ್ಟಕ್ಕೆ ನೀರು ನುಗ್ಗಿದೆ. ಅದಲ್ಲದೆ ಕೊಳೆ ರೋಗ ಭೀತಿ ಕೂಡ ಸಾಕಷ್ಟು ಆವರಿಸಿಕೊಂಡಿದೆ. ಇಷ್ಟೇ ಅಲ್ಲದೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಗುಡ್ಡಗಳು ಕೂಡ ಕುಸಿತಾ ಇದೆ. ಏನು ಕೊಪ್ಪ ತಾಲೂಕಲ್ಲಿ ಒಂದು ಮೂರು ಗ್ರಾಮಗಳಲ್ಲಾಗ್ಬೋದು, ಮತ್ತೆ ಬಾಳೆಹೊನ್ನೂರ ಹತ್ರ ಒಂದ್ ಹತ್ರ ಗುಡ್ಡ ಕುಸಿರುವಂತದ್ದು, ಮತ್ತೆ ಕುದುರೆಮುಖ ಪ್ರಮುಖವಾಗಿ ಕುದುರೆಮುಖದಲ್ಲಿ ಕುಸಿರುವಂತದ್ದು ಈಗ ಸಾಕಷ್ಟು ಪ್ರಮಾಣದ ಒಂದು ಸಮಸ್ಯೆ ತಂದೊಡ್ಡಿದೆ ಅಂತ ಹೇಳ್ಬೋದು ಅರವಿಂದ. ಯಾಕೆಂತಂದ್ರೆ ಏನು ಚಾರ್ಮಾಡಿ ಘಾಟ್ ಅಲ್ಲಿ ಈಗ ಶಿರಾಡಿ ಘಾಟ್ ಬಂದಾಗಿರೋ ಹಿನ್ನೆಲೆ, ಮತ್ತೆ ಮಂಗಳೂರಿನ ಸಂಪಾಜೆ ಘಾಟ್ ಕೂಡ ಬಂದಾಗಿರೋ ಹಿನ್ನೆಲೆ ಚಾರ್ಮಾಡಿ ಘಾಟ್ ನಲ್ಲಿ ಎಲ್ಲಾ ವೆಹಿಕಲ್ ಗಳನ್ನ ಬಿಡ್ತಾ ಇದ್ರು. ಮತ್ತೆ ನಿನ್ನೆ ಕೂಡ ಒಂದು ಜಿಲ್ಲಾಡಳಿತ ಒಂದು ಆದೇಶ ಮಾಡಿತ್ತು, ದೊಡ್ಡ ದೊಡ್ಡ 8-9 ಮತ್ತೆ 8-10 ಮತ್ತು 12 ವೀಲ್ ಲಾರಿಗಳನ್ನ ಕುದುರೆಮುಖ ಮಾರ್ಗವಾಗಿ ಮಂಗಳೂರಿಗೆ ಬಿಡಬೇಕು ಅಂತ. ಆದ್ರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಕುದುರೆ ಮುಖದ ಹತ್ರ ಗುಡ್ಡ ಕುಸಿತವಾಗಿರ್ತಕ್ಕಂಥದ್ದು, ಇದು ಏನು ಫುಲ್ ರೋಡನ್ನೇ ಬ್ಲಾಕ್ ಮಾಡ್ಬಿಟ್ಟಿದೆಯಾ? ಅಲ್ಲಿಗೆ ಯಾವುದೇ ವೆಹಿಕಲ್ ಕೂಡ ಪಾಸ್ ಆಗಕ್ಕಾಗಲ್ಲ ಇವಾಗ? ಇಲ್ಲ ಇಲ್ಲ ಅರವಿಂದ್, ಯಾವುದೇ ವೆಹಿಕಲ್ ಕೂಡ ಪಾಸ್ ಆಗಕ್ಕಲ್ಲ. ಒಂದು ಕಡೆ ಈಗಾಗಲೇ ಒಂದು ಜೆಸಿಬಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಒಂದು ಕಡೆ ಕುಸಿದೆ, ಒಂದು ಅರ್ಧ ಗಂಟೆ ಒಂದ್ ಗಂಟೆನಲ್ಲಿ ಅದನ್ನು ಕ್ಲಿಯರ್ ಮಾಡ್ತಿದ್ರು ಅಂತ ಹೇಳ್ಬೋದು. ಆದ್ರೆ 4 ಕಡೆ ಏನು ಕಳಸದಿಂದ ಕುದುರೆಮುಖ ಮಾರ್ಗವಾಗಿ ಮಂಗಳೂರಿಗೆ ಹೋಗುತ್ತೆ ವೆಹಿಕಲ್, ಗಾಡಿಗಳು ಹೋಗ್ತವೆ ಆ ಮಾರ್ಗವಲ್ಲಿ ಮೈನ್ ಹೆದ್ದಾರಿನಲ್ಲಿ 4 ಕಡೆ ಗುಡ್ಡ ಕುಸಿರೋದ್ರಿಂದ ಸುಮಾರು ಒಂದು 2-3 ಗಂಟೆ ಒಂದು ಸಮಯ ತಗೊಳುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಾಕಷ್ಟು ಮಳೆ ಕೂಡ ಬರ್ತಾ ಇದ್ದು ಮತ್ತೆ ಗುಡ್ಡ ಕುಸಿಯುವಂತ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಹಾಗಾಗಿ ಸುರಿತಿರುವಂತ ಮಳೆ ಕೂಡ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ನಾವು ವಿಜಯಸ್ನಲ್ಲಿ ನೋಡ್ಬೋದು ಜನಸಾಮಾನ್ಯರು ಕೂಡ ಈಗಾಗಲೇ
ಈ ಮತ್ತೆ ಈ ವೆಹಿಕಲ್ ಮುಂದೆ ಹೋಗೋದಕ್ಕೆ ಸಾಕಷ್ಟು ಟೈಮ್ ಆಗುತ್ತೆ ಅಂತೇಳಿ ಎಲ್ಲ ಕೂಡ ಹೇಳ್ತೀವಿ. ಓಕೆ ನಾರಾಯಣಗೌಡರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.